गं गणपतये नमः श्री गुरुभ्यो नमः हरिः ओम नमस्कार ओम भूतात्मने नमः विष्णु सहस्रनामद एंटनेय नाम भूतात्मा भूतानाम अंतर्यामी इति भूतात्मा सकल भूतगळिगे जीविगळिगे प्राणिगळिगे ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆದ್ದರಿಂದ ಭಗವಂತನನ್ನ ಭೂತಾತ್ಮ ಅಂತ ಕರೀತಾ ಇದ್ದಾರೆ. ಭಜಗೋವಿಂದಂ ಸ್ತೋತ್ರದಲ್ಲಿ ಗುರುಗಳು ಹೇಳ್ತಾರೆ, ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣುರ್ ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋಸು ಅಭೇದ ಜ್ಞಾನಂ. ಅಂದ್ರೆ ಎಲ್ಲರಲ್ಲಿ, ನಿನ್ನಲ್ಲಿ ನನ್ನಲ್ಲಿ ಎಲ್ಲೆಲ್ಲಿಯೂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಜೀವಿಯಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ಪ್ರಾಣಿಗಳಲ್ಲಿ ಭಗವಂತನೇ ಇದ್ದಾನೆ, ವಿಷ್ಣುವೇ ಇದ್ದಾನೆ. ಹೀಗಿರುವಾಗ ಕೋಪದಿಂದ ಒಬ್ಬರು ಇನ್ನೊಬ್ಬರ ಮೇಲೆ ಏಕೆ ರೇಗಬೇಕು, ಏಕೆ ಅಸಹಿಷ್ಣುತೆಯನ್ನು ತೋರಬೇಕು? ಎಲ್ಲದರಲ್ಲಿಯೂ ಇರುವ ಅದೇ ಭಗವಂತನನ್ನ ಎಲ್ಲರಲ್ಲೂ ಕಾಣಬೇಕು, ಯಾರಲ್ಲೂ ಭೇದ ಭಾವವನ್ನ ಮಾಡಬಾರದು, ಶಾಂತಿ ಸಹನೆಯಿಂದ ಇರಬೇಕು ಅನ್ನುವ ಅನೇಕ ವಿಚಾರಗಳನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಸರ್ವಭೂತಗಳಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಗವಂತನನ್ನ ಭೂತಾತ್ಮ ಅಂತ ಕರೀತಾ ಇದ್ದಾರೆ. ವಾಸನಾದ್ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳುವ ಸ್ತೋತ್ರದಲ್ಲಿ ಕೂಡ ಸರ್ವಭೂತ ನಿವಾಸೋಸಿಯಾದ ವಾಸುದೇವ ಅಂದ್ರೆ ಭಗವಂತ ಸರ್ವಭೂತಗಳಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಗವಂತನನ್ನ ಭೂತಾತ್ಮ ಅಂತ ಕರೀತಾ ಇದ್ದಾರೆ. ಪ್ರಪಂಚದಲ್ಲಿ ಚೇತನ ಅಚೇತನ ಎಂಬ ಎರಡು ಬಗೆಯನ್ನ ಕಾಣುತ್ತೇವೆ. ಅಂದ್ರೆ ಜೀವ ಇರುವ ವಸ್ತುಗಳು, ಜೀವವಿಲ್ಲದಿರುವ ವಸ್ತುಗಳು, ಎರಡನ್ನು ನಾವು ನೋಡುತ್ತೇವೆ. ಈ ಎರಡಕ್ಕೂ ಸರ್ವಕ್ಕೂ ಭಗವಂತ ಸ್ವಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನ ಭೂತಾತ್ಮ ಅಂತ ಕರೀತಾ ಇದ್ದಾರೆ. ಪಂಚಭೂತಗಳಲ್ಲಿ ವ್ಯಾಪಿಸಿದವನು, ವಿಶ್ವವನ್ನು ವ್ಯಾಪಿಸಿದವನು, ಆದ್ದರಿಂದ ಭಗವಂತ ಭೂತಾತ್ಮ. ಭೂತಿಯನ್ನ ಉನ್ನತಿಯನ್ನ ಹೊಂದಿದ ಜೀವಿಗಳಿಗೆ, ಜ್ಞಾನಿಗಳಿಗೆ, ಭಕ್ತರಿಗೆ, ಮುಕ್ತಿಯೋಗ್ಯರಿಗೆ ಮೋಕ್ಷವನ್ನ ಕರುಣಿಸುವವನು ಭಗವಂತ. ಇಂತಹ ಭಗವಂತ ಭೂತಾತ್ಮ. ಓಂ ಭೂತಾತ್ಮನೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯದೇನಿದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.